ಹಲೋ ಸ್ನೇಹಿತರೆ, ನೀವೇನಾದರೂ ನ್ಯೂಸ್ ಚಾನೆಲ್ ವಿಡಿಯೋವನ್ನು ನೋಡುವಾಗ ನಿಮ್ಮ ನೆಚ್ಚಿನ ನ್ಯೂಸ್ ರಿಪೋರ್ಟರ್ ಅಥವಾ ಟಿವಿ ಆಂಕರ್ ಅನ್ನು ನೋಡುವ ಮೂಲಕ ನೀವು ಎಂದಾದರೂ ಸ್ಫೂರ್ತಿ ಪಡೆದಿದ್ದೀರಾ? ಅಥವಾ ಆಂಕರ್ನಂತೆ ಕನ್ನಡಿಯ ಮುಂದೆ ಸುದ್ದಿಯನ್ನು ಓದಲು ನೀವು ಎಂದಾದರೂ ಪ್ರಯತ್ನಿಸಿದ್ದೀರಾ? ಹೌದು ಎಂದಾದರೆ ನೀವು ಸುದ್ದಿ ವರದಿಗಾರ ಅಥವಾ ನ್ಯೂಸ್ ಆಂಕರ್ ಆಗಲು ಬಗ್ಗೆ ಯೋಚಿಸಿರಬಹುದು. ಅಥವಾ ನೀವು ಎಲ್ಲಾದರೂ ನ್ಯೂಸ್ ರಿಪೋರ್ಟರ್ ಮಾತನ್ನು ಕೇಳಿ ಇನ್ಸ್ಪಿರೇಷನ್ ಆದರೆ ನೀವು ನ್ಯೂಸ್ ರಿಪೋರ್ಟರ್ ಆಗುವುದು ಹೇಗೆ ಎಂದು ಯೋಚಿಸಿರಬಹುದು. ಅಂತಹ ಜನರಲ್ಲಿ ನೀವು ಇದ್ದರೆ ನೀವು ಪತ್ರಕರ್ತರಾಗುವುದು ಹೇಗೆ ಎಂದು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನೀವು ಈ ವಿಡಿಯೋನ ಕೊನೆಯವರೆಗೆ ನೋಡಿ, ಮತ್ತೆ ನಡ್ರಿ ಈ ವಿಡಿಯೋನ ಪ್ರಾರಂಭಿಸೋಣಂತೆ. ಸೊ ಮೊದಲನೇದಾಗಿ ಎಲ್ಲರ ಮನಸ್ಸಿನಲ್ಲಿ ಪ್ರಶ್ನೆ ಎಂದರೆ ಪತ್ರಕರ್ತನ ಕೆಲಸವೇನು? ಅವರ ಕೆಲಸ ಹೇಳುವುದಾದರೆ ದೇಶದ ಜನರಿಗೆ ಪ್ರಸ್ತುತ ದೇಶದ ಪರಿಸ್ಥಿತಿ ಮತ್ತು ಅದರ ಸುತ್ತಲಿನ ವಿದ್ಯಮಾನಗಳ ಬಗ್ಗೆ ತಿಳಿಸುವುದು. ಟಿವಿ ನ್ಯೂಸ್ ಚಾನೆಲ್, ನ್ಯೂಸ್ ಪೇಪರ್, ರೇಡಿಯೋ ಇವು ಸುದ್ದಿ ವರದಿಗಾರ ಅಥವಾ ಆಂಕರ್ ಸುದ್ದಿಯನ್ನು ಪ್ರಸಾರ ಮಾಡುವ ಮಾಧ್ಯಮಗಳಾಗಿವೆ. ಯಾವುದೇ ಸುದ್ದಿವಾಹಿನಿ ಅಥವಾ ಪತ್ರಿಕೆಗೆ ಪತ್ರಕರ್ತ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ನೀವು ಏನಾದರೂ ಪತ್ರಕರ್ತರಾಗಲು ಬಯಸಿದ್ರೆ ನಿಮ್ಮಲ್ಲಿ ಕೆಲವು ವೈಯಕ್ತಿಕ ಗುಣಗಳು ಇರಬೇಕು. ಇವುಗಳು ನಿಮ್ಮಲ್ಲಿ ಇಲ್ಲದಿದ್ದರೂ ಸಹ ನೀವು ಇದನ್ನು ನಿಮ್ಮಲ್ಲಿ ಬೆಳೆಸಿಕೊಳ್ಳಿ. ಮೊದಲನೇದು, ನೀವು ಹೊಂದಿರಬೇಕಾದ ಪ್ರಮುಖ ಕೌಶಲ್ಯವೆಂದರೆ ಸುದ್ದಿಯನ್ನು ಪ್ರಸಾರ ಮಾಡುವಾಗ ನೀವು ಕ್ಯಾಮರಾದ ಮುಂದೆ ಆರಾಮದಾಯಕವಾಗಿ ಕಾಣಬೇಕು. ಎರಡನೇದು, ಉತ್ತಮ ಕಮ್ಯುನಿಕೇಷನ್ ಕೌಶಲ್ಯವನ್ನು ಹೊಂದಿರುವುದು ಮುಖ್ಯ. ವರದಿಗಾರನ ಕೆಲಸ ಜನರಿಗೆ ಸುದ್ದಿ ಹೇಳುವುದು. ಅದಕ್ಕಾಗಿ ಜನರಿಗೆ ಸುಲಭವಾಗಿ ಅರ್ಥವಾಗುವಂತೆ ಸರಳ ಭಾಷೆಯಲ್ಲಿ ಸುದ್ದಿಗಳನ್ನು ತೋರಿಸುವುದು. ಮೂರನೇದಾಗಿ, ಯಾವುದೇ ಸುದ್ದಿವಾಹಿನಿಯಲ್ಲಿ ವರದಿಗಾರನಾಗಲು ನೀವು ಉತ್ತಮ ಸಾಮಾನ್ಯ ಜ್ಞಾನವನ್ನು ಹೊಂದಿರಬೇಕು. ಆನಂತರ ಕೊನೆಯದಾಗಿ, ನೀವು ಇಂಗ್ಲಿಷ್ನಲ್ಲಿಯೂ ಉತ್ತಮವಾಗಿರಬೇಕು. ಸೊ ನೀವು ಟಿವಿ ನ್ಯೂಸ್ ರಿಪೋರ್ಟರ್ ಆಗಲು ಬೇಕಾದ ಶಿಕ್ಷಣ ಅರ್ಹತೆ ಏನು? ಈ ಪ್ರಶ್ನೆ ಅನೇಕ ಜನರಲ್ಲಿ ಉಳಿದಿದೆ. ನೀವು ಪತ್ರಿಕೋದ್ಯಮದಲ್ಲಿ ಅನೇಕ ರೀತಿಯ ಡಿಪ್ಲೊಮಾ ಮತ್ತು ಪದವಿ ಕೋರ್ಸ್ಗಳನ್ನು ಮಾಡಬಹುದು. ಇದಕ್ಕಾಗಿ ನೀವು 12ನೇ ತರಗತಿಯನ್ನು ಪಾಸ್ ಆಗಿರಬೇಕು. ನೀವು ಯಾವ ವಿಷಯದಿಂದ 12ನೇ ತರಗತಿಯನ್ನು ಮಾಡಿದ್ದೀರಿ ಎಂಬುದು ಮುಖ್ಯವಲ್ಲ. ಯಾವುದೇ ಸ್ಟ್ರೀಮ್, ಆರ್ಟ್ಸ್, ಸೈನ್ಸ್ ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳು ನ್ಯೂಸ್ ರಿಪೋರ್ಟರ್ ಕೋರ್ಸ್ಗಳನ್ನು ಮಾಡಬಹುದು. ಈಗ ನಾವು ನಿಮಗೆ ನ್ಯೂಸ್ ರಿಪೋರ್ಟರ್ ಆಂಕರ್ ಆಗುವ ಕೆಲವು ಪ್ರಮುಖ ಕೋರ್ಸ್ಗಳನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಮೊದಲನೇದು ಬ್ಯಾಚುಲರ್ ಆಫ್ ಆರ್ಟ್ಸ್ ಇನ್ ಜರ್ನಲಿಸಂ, ಎರಡನೇದು ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಅನಿಮೇಷನ್ ಆ್ಯಂಡ್ ಮಲ್ಟಿಮೀಡಿಯಾ. ಈ ಕೋರ್ಸನ್ನು ಮಾಡಿದರೆ ನಿಮಗೆ ನ್ಯೂಸ್ ಚಾನೆಲ್ನಲ್ಲಿ ಬರುವ ಎಡಿಟಿಂಗ್ ಕೆಲಸಗಳು ಸಿಗುತ್ತವೆ. ಆನಂತರ ಮೂರನೇದಾಗಿ ಬ್ಯಾಚುಲರ್ ಆಫ್ ಜರ್ನಲಿಸಂ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್, ನಾಲ್ಕನೇದು ಬಿ ಎ ಇನ್ ಜರ್ನಲಿಸಂ, ಆನಂತರ ಕೊನೆಯದಾಗಿ ಮಾಸ್ ಕಮ್ಯುನಿಕೇಷನ್. ಸೊ ನೀವೇನಾದರೂ ಜರ್ನಲಿಸಂ ಕೋರ್ಸ್ ಮಾಡಬೇಕಾದರೆ ಅದಕ್ಕೆ ನಾವು ನಿಮಗೆ ಟಾಪ್ 5 ಕಾಲೇಜ್ಗಳನ್ನು ರೆಕಮೆಂಡೇಷನ್ ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಇನ್ ಡೆಲ್ಲಿ, ಶ್ರೀ ಶ್ರೀ ಸೆಂಟರ್ ಫಾರ್ ಮೀಡಿಯಾ ಸ್ಟಡೀಸ್ ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಜರ್ನಲಿಸಂ ಆ್ಯಂಡ್ ನ್ಯೂಸ್ ಮೀಡಿಯಾ ಬೆಂಗಳೂರು, ಇಂಡಿಯನ್ ಅಕಾಡೆಮಿ ಆಫ್ ಮಾಸ್ ಕಮ್ಯುನಿಕೇಷನ್ ಚೆನ್ನೈ, ಆನಂತರ ಕೊನೆಯದಾಗಿ ಶ್ರೀ ಅರಬಿಂದು ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಪಾಂಡಿಚೇರಿ. ಸೊ ಸ್ನೇಹಿತರೆ, ಇದೆಲ್ಲವೂ ಸಹ ಟಾಪ್ 5 ಕಾಲೇಜ್ ಬಗ್ಗೆ ಆಗಿತ್ತು. ಈಗ ನಾವು ಕಾಲೇಜ್ ಅಡ್ಮಿಷನ್ ಫೀಸ್ ಬಗ್ಗೆ ನೋಡೋಣ. ಜರ್ನಲಿಸಂಗೆ ಸಂಬಂಧಿಸಿದ ಕೋರ್ಸ್ಗಳನ್ನು ನೀವು ಸರ್ಕಾರಿ ಕಾಲೇಜಿನಿಂದ ಮಾಡಿದರೆ ಇದರ ಫೀಸ್ 7,000 ರಿಂದ 20,000 ಬರಬಹುದು. ಅದೇ ನೀವು ಖಾಸಗಿ ಕಾಲೇಜಿನಿಂದ ಜರ್ನಲಿಸಂ ಕೋರ್ಸ್ಗಳನ್ನು ಮಾಡಿದರೆ ಇದರ ಫೀಸ್ 45,000 ರಿಂದ 1,30,000 ಹೋಗಬಹುದು. ಸ್ನೇಹಿತರೆ, ನ್ಯೂಸ್ ರಿಪೋರ್ಟರ್ ಅಥವಾ ಆಂಕರ್ ಆಗುವುದು ಹೇಗೆ, ಅದಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಯನ್ನು ನೀವು ಪಡೆದುಕೊಂಡಿರುತ್ತೀರಿ ಎಂದು ನಾವು ಭಾವಿಸುತ್ತೇವೆ. ಜರ್ನಲಿಸಂಗೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಯನ್ನು ನೀವು ಕೇಳಲು ಬಯಸಿದರೆ ನೀವು ಕಾಮೆಂಟ್ಗಳ ಮೂಲಕ ನಿಮ್ಮ ಪ್ರಶ್ನೆಯನ್ನು ನಮಗೆ ಕೇಳಬಹುದು. ನಾವು ಅದಕ್ಕೆ 100% ಆಗಿ ರಿಪ್ಲೈ ಕೊಡುತ್ತೇವೆ. ನಿಮಗೆ ಹೀಗೆ ಕರಿಯರ್ ರಿಲೇಟೆಡ್ ವಿಡಿಯೋ ಬೇಕಾದರೆ ನೀವು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇಂತಹ ವಿಡಿಯೋ ನಿಮ್ಮ ಸ್ನೇಹಿತರಿಗೆ ಬೇಕಾದರೆ ಅವರಿಗೂ ಸಹ ಶೇರ್ ಮಾಡಿ. ಮತ್ತು ಇವತ್ತಿನ ವಿಡಿಯೋದಲ್ಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.